ನಮಸ್ಕಾರ, ನಿಮ್ಮ ಜನಧ್ವನಿ ಮಹೇಶ್. ಏನಂದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ರಸ್ತೆಯಲ್ಲಿ ಅಲ್ಲಿಂದ ನಮಗೆ ಫೋನ್ ಮಾಡ್ತದೆ, ಈಗ ಸುಮಾರು ಒಂದು 10 ಹೊತ್ತಲ್ಲಿ ಫೋನ್ ಮಾಡ್ತದೆ, ಮಾತಾಡ್ತೀನಿ. ಸರ್, ತುಂಬ ಕಷ್ಟ ಆಗ್ಬಿಟ್ಟಿದೆ, ಫ್ಯಾಮಿಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನಾನು ರಸ್ತೆಯಲ್ಲಿ ಇದ್ದೀನಿ, ತುಂಬ ಕಷ್ಟ, ತುಂಬ ಮಳೆ ಬರ್ತಿದೆ ಅಂತ ಹೇಳ್ತಾರೆ. ಆ ಒಂದು ಕಾರಣದಿಂದ ಅಲ್ಲೇ ಒಂದು ಕ್ಯಾಬ್ ಬುಕ್ ಮಾಡಿ ಕ್ಯಾಬ್ ಕರೆಸಿ ಇಲ್ಲಿ ಇವಾಗ ಬಂದಿರ್ತದೆ. ಸುಮಾರು ಇವಾಗ 11:30 ಆಗಿರುತ್ತೆ ನೋಡಿ, ಈ ಥರ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ನಾವು ಈ ಟೈಮಲ್ಲಿ ಈ ಮಗು ನೆಟ್ಕೊಂಡು ಅಲ್ಲಿಂದ ಲೆಟ್ರ್ ತನ್ನಿ ಅನ್ನೋದು ತುಂಬ ಚೆನ್ನಾಗಲ್ಲ. ಯಾಕೆಂದರೆ ಇವತ್ತಿನ ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಆದಮೇಲೆ ಎಲ್ಲ ಯೋಚನೆ ಮಾಡ್ತದೆ, ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಬರುತ್ತೆ, ಈ ಥರ ಒಂದು ಮಗು, ಈ ಥರ ಮಗು, ಈ ಥರ ಪ್ರಾಬ್ಲಮ್ ಆಯಿತು, ಈ ಥರ ತಾಯಿಗೆ ಈ ಥರ ಪ್ರಾಬ್ಲಮ್ ಆಯಿತು, ವಯಸ್ಸಾಗಿರೋದು ಈ ಥರ ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ನೋಡ್ತಾ ಇರ್ತೀವಿ. ಏನು ಪ್ರಾಬ್ಲಮ್ ಆಗದಿರಂಗೆ ಒಂದು ಸೇವ್ ಮಾಡೋದು ಒಂದು ಮನುಷ್ಯತ್ವ. ಆ ಒಂದು ಉದ್ದೇಶದಿಂದ ನಾನು ಈ ಥರ ಪಾಪನ ಒಂದು ಫೋಟೋ ಕಳಿಸ್ಕೊಂಡು ಇವ್ರು ನೋಡಿ ತುಂಬ ಬೇಜಾರಾಯಿತು. ಆ ಒಂದು ಉದ್ದೇಶದಿಂದ, ಯಾಕೆಂದರೆ ಈ ಒಂದು ಜಾಗದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ತಂಗಿನ ಯಾರೇ ಇದ್ರು ನಾವು ಒಂದು ಅದೇ ಪರಿಸ್ಥಿತಿಲಿ ಆ ಒಂದು ಸೇವೆ ಮಾಡಬೇಕು ಅಂತ, ಒಂದು ಒಳ್ಳೇದು ಮಾಡಬೇಕು ಅಂತ ಹೆಂಗೆ ಮನಸ್ಸಲ್ಲಿ ಇರ್ತೋ ಅದೇ ಒಂದು ಉದ್ದೇಶದಿಂದ ಸರಿ ಬನ್ನಿ ಆಯಿತು ನಾಳೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಕರೆಸಿರ್ತೀವಿ. ಮುಂದಿಂದು ಏನು ಡಿಸಿಷನ್ ತಗೊಂತಾರೋ ಆ ಒಂದು ಇದ್ರ ಮೇಲೆ ನಿಂತಿರ್ತದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಕಡೆ ಚೆನ್ನಾಗಿದೆ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಅಂತ ಹೇಳ್ಕೊತೀವಿ.